ಹಾಯ್ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ನ ನೈನ್ತ್ ಚಾಪ್ಟರ್ ಸಿಟಿಸನ್ಶಿಪ್ ಈ ಒಂದು ಲೆಸನ್ನನ್ನು ನಾನು ಎಕ್ಸ್ಪ್ಲೇನ್ ಇದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಎಷ್ಟೊಂದು ವೀಡಿಯೋಗಳನ್ನೆಲ್ಲಾನು ಕೂಡ ಸೈನ್ಸ್ ಮತ್ತು ಸೋಷಿಯಲ್ ರಿಲೇಟೆಡ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾಪ್ಟರ್ಸ್ ಎಕ್ಸ್ಪ್ಲನೇಷನ್ ಇರ್ಬೋದು ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ಕೊಳ್ಳಿ ಅದ್ರ ಬಗ್ಗೆ ಕೂಡ ವಿಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂದರೆ ಅದೆಲ್ಲ ಕೂಡ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಲೆಟ್ಸ್ ಬಿಗಿನ್ ವಿತ್ ದಿ ವಿಡಿಯೋ ನಾವು ಮೊದಲನೇದಾಗಿ ಕಾಂಪಿಟೆನ್ಸಿಸ್ ಅಥವಾ ಆಬ್ಜೆಕ್ಟಿವ್ಸ್ ಅಂದರೆ ಏನೇನು ಕಲಿತೀರಾ ಈ ಚಾಪ್ಟರ್ ಎಂಡ್ ಆಗೋ ಅಷ್ಟರಲ್ಲಿ ಅಂತ ನೋಡೋಣ ಅಂಡರ್ಸ್ಟ್ಯಾಂಡಿಂಗ್ ದಿ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸಿಟಿಸನ್ಶಿಪ್ ನೋಡಿ ಇಂಡಿ ಸಿಟಿಸನ್ಶಿಪ್ನ ಅರ್ಥ ಏನು ಮೀನಿಂಗ್ ಏನು ಮತ್ತು ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ತೀವಿ ಲಿಸ್ಟಿಂಗ್ ಔಟ್ ದಿ ಫೀಚರ್ಸ್ ಆಫ್ ಸಿಟಿಸನ್ಶಿಪ್ ಸಿಟಿಜನ್ಶಿಪ್ನ ಫೀಚರ್ಸ್ ಏನು ಅದನ್ನು ನಾವು ಲಿಸ್ಟ್ ಔಟ್ ಮಾಡ್ತೀವಿ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ದಿ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ ಯಾವುದಾದ್ರು ಸಿಟಿಸನ್ಶಿಪ್ನ ತೊಗೊಳ್ಬೇಕು ಅಂದರೆ ಅದನ್ನು ಅಕ್ವೈರ್ ಮಾಡ್ಕೊಳ್ಬೇಕು ಅಂದರೆ ಏನು ಮೆಥಡ್ಸ್ ಇದೆ ಅದ್ರ ಬಗ್ಗೆ ನೋಡೋಣ ಆಲ್ಸೋ ನೋಯಿಂಗ್ ದಿ ಮೆಥಡ್ಸ್ ಆಫ್ ಲೂಸಿಂಗ್ ಸಿಟಿಜನ್ಶಿಪ್ ಒಂದು ಸಿಟಿಸನ್ಶಿಪ್ನ ಕಳ್ಕೊಳ್ಬೇಕು ಅಂದರೆ ಏನಾಗ ಏನು ಮಾಡಿದ್ರೆ ಕಳ್ಕೊಳ್ತೀವಿ ಮತ್ತು ಯಾವ ರೀತಿ ಕಳ್ಕೊಳ್ತೀವಿ ಅಂತ ಕೂಡ ನೋಡೋಣ ಸೊ ಇಷ್ಟು ಕೂಡ ನಾವು ಈ ಚಾಪ್ಟರ್ ಆಗೋಷ್ಟರಲ್ಲಿ ತಿಳ್ಕೊಳ್ತೀವಿ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸಿಟಿಸನ್ಶಿಪ್ ಈಗ ಅರ್ಥ ಏನು ಸಿಟಿಸನ್ಶಿಪ್ ಅಂದರೆ ಏನು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿರೋದು ಬೇಡ ನಾನು ಓನಾಗೆ ಒಂದು ಸ್ವಲ್ಪ ಹೇಳ್ತೀನಿ ಸೊ ಅದರಿಂದ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಕೂಡ ಆಮೇಲೆ ಹೇಳ್ತೀನಿ ನೋಡಿ ಹಳೆ ಕಾಲದಲ್ಲಿ ಅಂದರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ವರ್ಷ ಐದು ಸಾವಿರ ವರ್ಷದಿಂದ ಹಿಂದೆ ಹೋದ್ವಿ ಅಂತ ಹೇಳಿದ್ರೆ ಇವಾಗಿರೋ ಥರ ದೊಡ್ಡ ದೊಡ್ಡ ದೇಶಗಳಿರಲಿಲ್ಲ ಅಂದರೆ ಇಂಡಿಯಾ ಅಮೇರಿಕಾ ಚೈನಾ ಈ ಥರ ದೇಶಗಳಿರಲಿಲ್ಲ ಆಗ ಏನಿತ್ತು ಒಂದು ಸಿಸ್ಟಮು ಒಂದು ಚಿಕ್ಕ ಊರಿರ್ತಾ ಇತ್ತು ಅದು ಒಂದು ದೊಡ್ಡ ಊರಿರ್ತಾ ಸೊ ಆ ಊರಲ್ಲಿ ಏನೇನು ರೂಲ್ಸ್ ಬೇಕು ಎಲ್ಲ ಆ ಊರ ಒಂದು ಪಂಚಾಯಿತಿ ಥರ ಒಂದಷ್ಟು ಜನ ಹಿರಿಯರೆಲ್ಲ ಸೇರಿಕೊಂಡು ಡಿಸೈಡ್ ಮಾಡಿಕೊಂಡು ಆ ಊರಲ್ಲಿ ಏನು ಬೇಕೋ ಎಲ್ಲ ಕೂಡ ಅವರೇ ಇದ್ರು ಯಾವುದಕ್ಕೂ ಕೂಡ ಬೇರೆ ಬೇರೆ ಮೇಲೆ ಡಿಪೆಂಡೆನ್ಸಿ ಇರಲಿಲ್ಲ ಸೊ ಅದೇ ಥರನೇ ಗ್ರೀಸಲ್ಲಿ ಅಂದರೆ ಈಗ ಗ್ರೀಕ್ ದೇಶಗಳು ಅಲೆಕ್ಸಾಂಡರ್ ಇವೆಲ್ಲ ನೋಡಿ ಕೇಳ್ತೀವಲ್ಲ ಸೊ ಆ ದೇಶದಲ್ಲಿ ಏನಾಗ್ತಿತ್ತು ಅಂದರೆ ಇವಾಗ ಆ ದೇಶ ಇರಲ್ಲ ಆ ಜಾಗದಲ್ಲಿ ಸಿಟೀಸ್ ಅಂತ ಇರ್ತಾಯಿತ್ತು ಈಗ ಸಿಟಿ ಅಂದರೆ ಏನು ಅಂತ ನಿಮಗೂ ಆಲ್ರೆಡಿ ಗೊತ್ತು ನಾನು ಎಕ್ಸ್ಪ್ಲೇನ್ ಮಾಡವಾಗಿಲ್ಲ ಸೊ ಸಿಟಿ ಇರ್ತಾ ಇತ್ತು ಅವ ಸಿಟಿ ಅವ್ರು ಏನು ಮಾಡ್ತಾಯಿದ್ರು ಅವ್ರಿಗೆ ಬೇಕಾಗಿರೋ ರೂಲ್ಸ್ ಇರ್ಬೋದು ಅದೆಲ್ಲ ಕೂಡ ಅವರೇ ಫಾಲೋ ಇದ್ರು ಅಂದರೆ ಒಂದು ದೊಡ್ಡ ಊರು ಇವಾಗಿರೋ ಸಿಟಿ ಥರ ಅಲ್ಲ ಬೆಂಗಳೂರು ಥರ ಅಲ್ಲ ಒಂದು ದೊಡ್ಡ ಇರ್ತಾ ಇತ್ತು ಸೊ ಅವ್ರಿಗೆ ಬೇಕಾಗಿರೋ ರೂಲ್ಸ್ ಅವ್ರು ಇದ್ರು ಅದನ್ನು ನಾವು ಸಿಟಿ ಅಂತ ಕರಿತಾಯಿದ್ದೀವಿ ಇದ್ವಿ ಫಾರ್ ಎಕ್ಸಾಂಪಲ್ ಅಥೆನ್ಸ್ ಸ್ಪಾರ್ತಾ ತೀಪ್ಸ್ ಈ ರೀತಿ ಎಷ್ಟೊಂದು ಹೆಸ್ರುಗಳಿರೋದು ಒಂದೊಂದು ಸಿಟಿಗೆ ಒಂದೊಂದು ಹೆಸರು ಈಗ ಯಾವ ಈಗ ಫಾರ್ ಎಕ್ಸಾಂಪಲ್ ಊರಿರುತ್ತಲ್ಲ ಆ ಊರಲ್ಲಿ ಎಷ್ಟೊಂದು ಜನ ಇರ್ತಾರೆ ಸೊ ಆ ಊರಲ್ಲಿರೋಂಥ ಜನ ಎಲ್ಲ ಕೂಡ ಆ ಒಂದು ಊರಿನ ಸಿಟಿಸನ್ಸ್ ಅದೇ ರೀತಿ ಅಥೆನ್ಸ್ ಸಿಟಿಯಲ್ಲಿದ್ದಂಥ ಜನ ಎಲ್ಲ ಕೂಡ ಅಥೆನ್ಸಲ್ಲಿ ಹುಟ್ಟಿದಂಥ ಜನ ಎಲ್ಲ ಅಥೆನ್ಸ್ ದೇಶದ ಅಥವಾ ಅಥೆನ್ಸ್ ಸಿಟಿಯ ಸಿಟಿಸನ್ಸ್ ಆಗಿರ್ತಾರೆ ಅಂದರೆ ಆ ಒಂದು ಸಿಟಿಗೆ ಸೇರಿದಂಥವ್ರು ಸೊ ಸಿಟಿಝನ್ ಅಂದರೆ ಏನು ಅಂತ ನಿಮಗೆ ಅರ್ಥ ಆಯಿತು ಸೊ ಸಿಟಿಝನ್ಶಿಪ್ ಅಂದರೆ ಏನು ನೋಡಿ ಈಗ ಅಥೆನ್ಸಿಗೆ ಸೇರಿದವರು ಅಂತ ಸುಮ್ಮನೆ ಹೇಳ್ಕೊಳೋಕ್ಕಾಗತ್ತಾ ಏನು ಕೆಲವು ಕ್ರೈಟೀರಿಯಾ ಇರುತ್ತೆ ಅಂದರೆ ಅಥೆನ್ಸಲ್ಲೇ ಹುಟ್ಟಿರಬೇಕು ಅಥವಾ ಬೇರೆ ಕಡೆ ಎಲ್ಲಾದರೂ ಹುಟ್ಟಿದ್ರು ಕೂಡ ಅತೆನ್ಸಲ್ಲಿ ಹುಟ್ಟಿ ಅವರೆಲ್ಲ ಕೂಡ ಇವರಿಗೆ ಪರ್ಮಿಷನ್ ಕೊಡಬೇಕು ಓಕೆ ಇವನು ಅಥೆನ್ಸ್ಗೆ ಸೇರಿದವನು ಅಂತ ಯಾವಾಗ ಹೇಳ್ತಾರೆ ಅವರು ಅಥೆನ್ಸ್ಗೋಸ್ಕರ ತುಂಬ ಒಳ್ಳೆಯ ಕೆಲಸ ಮಾಡಿದ್ರೋ ಅಥವಾ ನಮ್ಮ ಮದುವೆ ಆದ್ರೇನೋ ಈ ಥರ ಕೆಲವು ರೂಲ್ಸ್ ಇರುತ್ತೆ ಅವರ ರೂಲ್ಸ್ ಪ್ರಕಾರ ಆಸ್ ದೇಶದ ಸಿಟಿಸನ್ ಆಗಬೇಕು ಅಂದರೆ ಅಥವಾ ಆ ದೇಶದ ಸಿಟಿಸನ್ಶಿಪ್ ತೊಗೊಳ್ಬೇಕು ಅಂದರೆ ಕೆಲವು ರೂಲ್ಸ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡಿದ್ರೆ ಆಟೋಮೆಟಿಕ್ಲಿ ಆ ದೇಶದ ಸಿಟಿಜನ್ ಆಗ್ತಾರೆ ಸೊ ಅದೇ ಥರನೇ ಇವಾಗೂ ಕೂಡ ಇರೋವಂಥದ್ದು ದಿ ಸಿಸ್ಟಮ್ ವಿಚ್ ಎನೇಬಲ್ಸ್ ಎವ್ರಿ ಇಂಡಿವಿಜುವಲ್ ಟು ಲೀಡ್ ಎ ಬೆಟರ್ ಲೈಫ್ ಈಸ್ ನೇಷನ್ ಈಗ ಇವಾಗ ಆ ಥರ ಬರೀ ಸಿಟಿಗಳಿಲ್ಲ ಇವಾಗ ದೊಡ್ಡ ದೊಡ್ಡ ಕಂಟ್ರೀಸ್ ನೇಷನ್ಸ್ ಫಾರ್ಮ್ ಆಗಿದೆ ದೇಶಗಳು ಫಾರ್ಮ್ ಆಗಿದೆ ಓಕೆ ಅದೇ ಒಂದು ಮೆಥಡ್ನೇ ನಾವು ಇಲ್ಲೂ ಕೂಡ ಫಾಲೋ ಮಾಡ್ತಾ ಇರೋವಂಥದ್ದು ನೀವು ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ ಸೊ ಇಲ್ಲೂ ಕೂಡ ಒಂದು ದೇಶದಲ್ಲಿರುವಂಥವರೆಲ್ಲ ಕೂಡ ಆ ದೇಶದ ಸಿಟಿಜನ್ಸ್ ಓಕೆ ಸೊ ದ ಸಿಸ್ಟಮ್ ವಿಚ್ ಎನೇಬಲ್ಸ್ ಎವ್ರಿ ಇಂಡಿವಿಜುವಲ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಸಿಸ್ಟಮಲ್ಲಿ ಒಂದು ಇಂಡಿವಿಜುವಲ್ ವ್ಯಕ್ತಿ ನಾನು ಇರ್ಬೋದು ನೀವಿರ್ಬೋದು ಒಳ್ಳೆ ಜೀವನ ಮಾಡೋದಕ್ಕೆ ಯಾವ ಒಂದು ಸಿಸ್ಟಮ್ ನಮಗೆ ಅವಕಾಶ ಮಾಡಿಕೊಡುತ್ತೋ ಅದನ್ನು ನಾವು ನೇಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಂಡಿಯಾ ಇಂಡಿಯಾ ನಮಗೆ ಇರೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ ಒಳ್ಳೆಯ ಜೀವನ ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಎ ಸಿಟಿಸನ್ ಇಸ್ ಎ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ದಿ ನೇಷನ್ ಈಗ ಸಿಟಿಝನ್ ಅಂದರೆ ಯಾರು ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ಊರಲ್ಲಿರೋರೆಲ್ಲ ಅಥವಾ ಆ ಸಿಟಿಯಲ್ಲಿರೋರೆಲ್ಲ ಕೂಡ ಆ ಒಂದು ಸಿಟಿಯ ಒಂದು ಮೆಂಬರ್ ಅಥವಾ ಸಿಟಿಸನ್ಸ್ ಅದೇ ಥರ ಇಲ್ಲೂ ಕೂಡ ಇಂಡ್ಯಾದಲ್ಲಿರೋವಂಥ ವ್ಯಕ್ತಿಗಳೆಲ್ಲ ಅಥವಾ ಇಂಡಿಯಲ್ಲಿ ಇಂಡ್ಯಾದಲ್ಲಿರೋಂಥ ರೆಸ್ಪಾನ್ಸಿಬಲ್ ಮೆಂಬರ್ಸ್ ಎಲ್ಲ ಕೂಡ ಇಂಡಿಯಾದ ಸಿಟಿಸನ್ಸ್ ಆಗಿರ್ತೀವಿ ಇಂಡಿಯಾದಲ್ಲಿ ಹುಟ್ಟಿದ ತಕ್ಷಣ ಇಂಡಿಯಾ ದೇಶದ ಸಿಟಿಸನ್ಸ್ ಆಟೋಮ್ಯಾಟಿಕ್ಲಿ ನೀವು ಸಪ್ರೇಟ್ ಹೋಗಿ ಆಧಾರ್ ಕಾರ್ಡು ವೋಟ್ರ್ ಐಡಿನೋ ಇನ್ನೊಂದು ಮಾಡಿಸಿಕೊಂಡ್ರೆ ಅದೇ ಅವಾಗ ಮಾತ್ರ ಸಿಟಿಸನ್ಶಿಪ್ ಸಿಗುತ್ತೆ ಅಂತ ಏನಿಲ್ಲ ನೀವು ಇಂಡಿಯಾದಲ್ಲಿ ಹುಟ್ಟಿದರೆ ಇಂಡಿಯನ್ ಸಿಟಿಸನ್ ಎವ್ರಿ ಪರ್ಸನ್ ಊ ಆಸ್ ಎ ಸಿಟಿಸನ್ಶಿಪ್ ಈಸ್ ಎಂಟೈಟಲ್ ಫಾರ್ ರೈಟ್ಸ್ ಗಿವನ್ ಬೈ ದಿ ನೇಷನ್ ಈಗ ಸಿಟಿಝನ್ಶಿಪ್ ತೊಗೊಂಡಿರ್ತೀವಲ್ಲ ಸೊ ಸಿಟಿಸನ್ಶಿಪ್ ಇರೋವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರವರ ದೇಶ ಕೆಲವು ರೈಟ್ಸ್ ಅಂತ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯಾದ ಸಿಟಿಸನ್ಶಿಪ್ ಇದೆ ನನಗೆ ನಿಮಗೆ ಎಲ್ಲರಿಗೂ ಕೂಡ ಸೊ ಇದರಿಂದ ನಮಗೆ ಕೆಲವು ರೈಟ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು ರೈಟ್ ಟು ಎಜುಕೇಷನ್ ರೈಟ್ ಟು ಲಿಬರ್ಟಿ ರೈಟ್ ಟು ಪ್ರಾಕ್ಟೀಸ್ ಎನಿ ರಿಲಿಜನ್ ಈ ಥರ ಕೆಲವು ರೈಟ್ಸ್ಗಳು ಕೊಟ್ಟಿದ್ದಾರೆ ಇಟ್ ಮೀನ್ಸ್ ದೇ ಹ್ಯಾವ್ ರೈಟ್ಸ್ ಸಚ್ ಆಸ್ ಮಿನಿಮಮ್ ಲಿವಿಂಗ್ ಸ್ಟ್ಯಾಂಡರ್ಡ್ ಇದು ಆಲ್ರೆಡಿ ಹೇಳಿದ್ನಲ್ಲ ಈ ಥರ ಎಜುಕೇಷನ್ ಹೆಲ್ತ್ ಸೋಷಿಯಲ್ ಸೆಕ್ಯೂರಿಟಿ ಇದೆಲ್ಲದರ ಬಗ್ಗೆ ಕೂಡ ಮಿನಿಮಮ್ ರೈಟ್ಸ್ನ ನಮಗೆ ಕೊಟ್ಟಿರುತ್ತೆ ಇಂಡಿಯಾ ದಿ ಸಿಟಿಸನ್ಸ್ ವಿಲ್ ಹ್ಯಾವ್ ಟು ವಿಲ್ ಹ್ಯಾವ್ ಕ್ಲೋಸ್ ರಿಲೇಷನ್ಸ್ ವಿತ್ ದಿ ನೇಷನ್ ಈಗ ಆ ದೇಶದ ಸಿಟಿಜನ್ಸ್ ಎಲ್ಲ ಕೂಡ ಆ ದೇಶದ ಜೊತೆ ತುಂಬ ಕ್ಲೋಸ್ ರಿಲೇಷನ್ಸ್ನ ಇಟ್ಕೊಂಡಿರ್ತಾರೆ ಸೊ ಇವಾಗ ನಾವು ಇಂಡ ಇಂಡಿಯನ್ಸ್ ಆಗಿರೋದ್ರಿಂದ ನಮಗೂ ಇಂಡಿಯಾಗೂ ತುಂಬ ಕ್ಲೋಸ್ ರಿಲೇಷನ್ ಇದೆ ಅಂದರೆ ಏನು ತುಂಬ ಇಂಡಿಯಾನ ಫಾಲೋ ಮಾಡ್ತೀವಿ ಅಂದರೆ ಇಂಡಿಯಾದಲ್ಲಿ ಏನಿದೆ ಎತ್ತ ನಾವೇ ಇಂಡಿಯಾ ಇನ್ನೇನು ಹೇಳೋಂಗಿಲ್ಲ ನಾವೆಲ್ಲ ಸೇರಿದ್ರೇನೆ ಇಂಡಿಯಾ ಆಗೋವಂಥದ್ದು ದೆರ್ ಈಸ್ ನೋ ಪ್ರೊವಿಷನ್ ಟು ಅಕ್ವೈರ್ ಸಿಟಿಸನ್ಶಿಪ್ ಆಫ್ ಮೋರ್ ದೆನ್ ಒನ್ ನೇಷನ್ ಆಟ್ ಎ ಟೈಮ್ ನೋಡಿ ಯಾವುದೇ ವ್ಯಕ್ತಿಯಾಗಿರಲಿ ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯಾಗಿರಲಿ ಆ ವ್ಯಕ್ತಿಗೆ ಅವ್ರದ್ದೇ ಆದಂಥ ಅವ್ರದ್ದು ಒಂದು ದೇಶ ಇರುತ್ತೆ ಅಥವಾ ಅವ್ರದ್ದೇ ಆದಂಥ ಯಾವುದೋ ಒಂದು ದೇಶದ ಸಿಟಿಝನ್ಶಿಪ್ ಇರುತ್ತೆ ಅವರು ಉಗಾಂಡಲ್ಲಿ ಹುಟ್ಟಿರಲಿ ನೈಜೀರಿಯಲ್ಲಿ ಹುಟ್ಟಿರಲಿ ಅಮೇರಿಕಾದಲ್ಲಿ ಅಂತ ಜಾಗ ಇದೆ ಅಲ್ಲಿ ಹುಟ್ಟಿರಲಿ ಇಂಡಿಯಾದಲ್ಲಿ ಹುಟ್ಟಿರಲಿ ಎಲ್ಲೇ ಹುಟ್ಟಿರಲಿ ಅವರು ಎಲ್ಲಿ ಹುಡ್ತಾರೋ ಆ ದೇಶದ ಸಿಟಿಜನ್ಶಿಪ್ ಅವ್ರಿಗೆ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಎರಡು ದೇಶದ ಸಿಟಿಜನ್ಶಿಪ್ ಇರೋದಿಲ್ಲ ಅಂದರೆ ಡ್ಯೂಯಲ್ ಸಿಟಿಜನ್ಶಿಪ್ ಅನ್ನೋದು ಇರೋದಿಲ್ಲ ಅಟ್ಲೀಸ್ಟ್ ನಾವು ಇಂಡಿಯಾದ ಬಗ್ಗೆ ಮಾತಾಡಿದ್ರೆ ಬೇರೆ ದೇಶದ ಬಗ್ಗೆ ನಾವು ಬೇಡ ಇಂಡಿಯಾದ್ ಮಾತಾಡಿದ್ರೆ ಡ್ಯುಯಲ್ ಸಿಟಿ ಅಂದರೆ ಏನು ನಾನು ಇಂಡಿಯಾಗೂ ಸಿಟಿಸನ್ ಆಗಿದ್ದೀನಿ ನಾನು ಅಮೆರಿಕಾಗೂ ಅಲ್ಲಿ ಸೆಟ್ಲಾಗಿ ಐದು ವರ್ಷ ಆಗಿದೆ ಅಲ್ಲಿ ಗ್ರೀನ್ ಕಾರ್ಡ್ ಕೊಡ್ತಾ ಇದ್ದಾರೆ ಅಲ್ಲೂ ಸಿಟಿಸನ್ ಆಗಿದ್ದೀನಿ ಅಂತ ಹೇಳೋಂಗಿಲ್ಲ ಈಗ ನೀವು ಸುಮಾರು ಜನ ನೋಡಿರ್ತೀರ ಇಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅಲ್ಲೇ ಆಗಿಬಿಡ್ತಾರೆ ಅಲ್ಲೇ ಅವರಿಗೆ ಗ್ರೀನ್ ಕಾರ್ಡ್ ಅಂತೆಲ್ಲ ಕೊಡ್ತಾರೆ ಅಂದರೆ ಪರ್ಮನೆಂಟಾಗಿ ಅಲ್ಲಿರ್ಬೋದು ಅಂತ ಸೊ ಆ ಥರ ಇದ್ದಾಗ ಅಲ್ಲಿ ಪರ್ಮನೆಂಟಾಗಿ ಅಲ್ಲಿ ಸಿಟಿಸನ್ ನೀನು ಆಗಬೇಕು ಅಂತ ಹೇಳಿದ್ರೆ ಇಂಡ್ಯಾದ ಸಿಟಿಸನ್ಶಿಪ್ನ ರಿನೌನ್ಸ್ ಮಾಡಬೇಕು ಅಂದರೆ ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು ನಾನು ಇಂಡಿಯನ್ ಸಿಟಿಸನ್ ಅಲ್ಲ ಅಂತ ಇಲ್ಲಿ ಅಪ್ಲೈ ಮಾಡಿದ್ರೆ ಅವಾಗ ಮಾತ್ರ ಅಲ್ಲಿ ನಿಮಗೆ ಸಿಟಿಸನ್ ಸಿಟಿಝನ್ಶಿಪ್ ಕೊಡುವಂಥದ್ದು ಈಗ ಇಂಪಾರ್ಟೆನ್ಸ್ ಅಂದರೆ ಏನು ಅಂತ ನೋಡೋಣ ಅಂದರೆ ಏನಕ್ಕೆ ಈ ಸಿಟಿಸನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ದಿ ಸಿಟಿಸನ್ಶಿಪ್ ಈಸ್ ನೆಸಸರಿ ಇನ್ ದಿ ನೇಷನ್ ವೆರ್ ಒನ್ ಲಿವ್ಸ್ ಟು ಲಿವ್ ವಿತ್ ಡಿಗ್ನಿಟಿ ಟು ಪಾರ್ಟಿಸಿಪೇಟ್ ಇನ್ ದಿ ನೇಷನ್ಸ್ ಅಡ್ಮಿನಿಸ್ಟ್ರೇಷನ್ ಟು ಲೀಡ್ ಎ ಬೆಟರ್ ಲೈಫ್ ಆ್ಯಂಡ್ ಟು ಎಸ್ಟಾಬ್ಲಿಷ್ ಎ ಕನ್ವೀನಿಯೆಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಏನಕ್ಕೆ ಸಿಟಿಸನ್ಶಿಪ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ಅಮೇರಿಕಾದ ಗ್ರೀನ್ ಕಾರ್ಡ್ ಹೇಳ್ತಾ ಇದ್ದೆ ಈಗ ಇಲ್ಲಿ ಹುಟ್ಟಿರ್ತೀರ ಇಲ್ಲಿ ಬೆಳೆದಿರ್ತೀರ ಇಲ್ಲಿ ಸಿಟಿಜನ್ಶಿಪ್ ಇರುತ್ತೆ ಕೆಲಸಕ್ಕೆ ಅಂತೇಳಿ ನೀವು ಯು ಎಸ್ಗೆ ಹೋಗ್ತೀರಾ ಯು ಎಸ್ಸಲ್ಲಿ ನೀವು ಅಲ್ಲೇ ಪರ್ಮನೆಂಟಾಗಿ ಇದ್ಬಿಡ್ತೀರಿ ಅಂದ್ಕೊಳ್ಳಿ ಅಲ್ಲಿ ಎಲಿಜಿಬಲ್ ಆಗ್ತೀರಾ ಅಂದ್ಕೊಳ್ಳಿ ಅಂದರೆ ಅಲ್ಲಿ ರೂಲ್ಸ್ ಇದೆ ಹತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲೇ ಇದ್ದಂಥವ್ರಿಗೆ ಅಲ್ಲಿ ದೇಶದ ಸಿಟಿಜನ್ಶಿಪ್ ಕೊಡ್ತಾರೆ ಅಂದರೆ ನೀನು ಒಂದು ಅಮೇರಿಕಾ ದೇಶದ ಸಿಟಿಜನ್ ಅಂತ ಸೊ ಏನು ಅಡ್ವಾಂಟೇಜ್ ಈ ಥರ ತೊಗೊಳೋದ್ರಿಂದ ನೋಡಿ ಅಮೇರಿಕಾದಲ್ಲಿದ್ದಾಗ ಅಮೇರಿಕನ್ ಸಿಟಿಸನ್ಶಿಪ್ ತೊಗೊಳ್ಳೋದ್ರಿಂದ ಅಲ್ಲಿ ಫ್ರೀ ಹೆಲ್ತ್ ಕೇರ್ ಏನಾದರೂ ಇತ್ತು ಅಂದರೆ ಅಂದರೆ ಇಲ್ಲಿ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆಯಲ್ಲ ಅದೇ ಥರ ಅಲ್ಲೂ ಏನಾದರೂ ಇತ್ತು ಅಂದರೆ ಫ್ರೀಯಾಗಿ ಅವರು ಟ್ರೀಟ್ಮೆಂಟ್ ತಗೊಳ್ಬೋದು ಇಲ್ಲಾಂದ್ರೆ ತುಂಬ ಹೆವಿ ಅಮೌಂಟ್ಗಳನ್ನ ಪೇ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಏನಾದರೂ ಎಲೆಕ್ಷನ್ಸ್ ನಡೀತು ಅಂದ್ಕೊಳ್ಳಿ ಅಲ್ಲಿ ಕೂಡ ವೋಟ್ ಹಾಕ್ಬೋದು ಯಾವಾಗ ಸಿಟಿಸನ್ಶಿಪ್ ಇತ್ತು ಅಂದರೆ ಅಂದರೆ ಅಮೇರಿಕ ದೇಶದ ಸಿಟಿಸನ್ಶಿಪ್ ಇತ್ತು ಅಂದರೆ ಸೊ ಈ ಥರ ಎಲ್ಲ ಕೂಡ ಅಲ್ಲಿ ಅಥವಾ ಪ್ರಾಪರ್ಟಿ ಏನಾದರೂ ಪರ್ಚೇಸ್ ಮಾಡಬೇಕು ಒಂದು ಮನೆ ಏನಾದರೂ ಪರ್ಚೇಸ್ ಮಾಡಬೇಕು ಯಾವಾಗ ಪರ್ಚೇಸ್ ಮಾಡ್ಬೋದು ಅಮೇರಿಕಾ ದೇಶದ ಸಿಟಿಜನ್ ಆಗಿದ್ದರೆ ಮಾತ್ರ ಇಲ್ಲೂ ಕೂಡ ಅಷ್ಟೇ ಅಲ್ವಾ ಇವಾಗ ಇಂಡ್ಯಾದಲ್ಲಿ ಏನಾದರೂ ನಾವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಒಂದು ಜಾಗ ಪರ್ಚೇಸ್ ಮಾಡಬೇಕು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಈ ಥರ ಏನಾದರೂ ಇತ್ತು ಅಂದರೆ ನಾವು ಇಂಡಿಯನ್ ದೇಶದ ಸಿಟಿಸನ್ ಆಗಿದ್ದರೆ ಮಾತ್ರ ಅದಕ್ಕೆ ಅದನ್ನು ಪ್ರೂವ್ ಮಾಡೋಕ್ಕೆ ಅಂತಲೇ ಆಧಾರ್ ಕಾರ್ಡ್ ವೋಟ್ರೈ ಡಿ ಏನಾದರೂ ಒಂದು ತೊಗೊಂಡಿ ಅಂತ ಹೇಳೋವಂಥದ್ದು ಸೊ ಈ ಥರ ಇದೆಲ್ಲ ಇತ್ತು ಅಂದರೆ ನಾವು ಎಲ್ಲಿ ಇರ್ತೀವೋ ಆ ದೇಶದ ಸಿಟಿಸನ್ಶಿಪ್ ಇತ್ತು ಅಂದರೆ ಅಲ್ಲಿ ನಾವು ಒಳ್ಳೆಯ ಜೀವನ ನಡೆಸ್ಬೋದು ದಿ ಸಿಟನ್ಶಿಪ್ ಈಸ್ ಇಂಪಾರ್ಟೆಂಟ್ ಫ್ರಾಮ್ ದ ಪರ್ಸ್ಪೆಕ್ಟಿವ್ ಆಫ್ ನೇಷನ್ಸ್ ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ ನೋಡಿ ಒಂದು ದೇಶದ ಯೂನಿಟಿ ವೈಸ್ ನೋಡಿಕೊಂಡ್ರು ಕೂಡ ಒಂದು ಸಿಟಿಸನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಒಂದು ಸಿಟಿಸನ್ಶಿಪ್ ಇದೆ ಅಂದರೆ ಏನಾದರೂ ಅರ್ಥ ಅಂದರೆ ನಾನು ಈ ದೇಶದವನು ಈ ದೇಶದಲ್ಲಿ ಆಗು ಹೋಗುಗಳಿಗೆಲ್ಲ ನಾನು ಕೂಡ ಜವಾಬ್ದಾರಿ ಇದೆ ನನಗೂ ಕೂಡ ಮತ್ತು ದೇಶನ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಒಂದು ಆಸೆ ನನಗೂ ಇದೆ ಇದೆಲ್ಲ ಕೂಡ ಬರುತ್ತೆ ಅಲ್ಲಿಗೆ ಸೊ ದೇಶದ ಇಂಪ್ರೂವ್ಮೆಂಟಲ್ಲೂ ಕೂಡ ಈ ಸಿಟಿಸನ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫೀಚರ್ಸ್ ಈಗ ಸಿಟಿಸನ್ಶಿಪ್ನ ಫೀಚರ್ಸ್ ಏನಿದೆ ಅಂತ ಕೂಡ ನೋಡೋಣ ಆ್ಯನ್ ಇಂಡಿವಿಜುವಲ್ ಐಡೆಂಟಿಫೈಸ್ ಹಿಮ್ಸೆಲ್ಫ್ ಆ್ಯಸ್ ಎ ಸಿಟಿಸನ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಥ್ರೂ ಈಸ್ ಸಿಟಿಸನ್ಶಿಪ್ ಈಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ನಾನು ನಾನು ಇಂಥ ದೇಶದ ಸಿಟಿಸನ್ ಅಂತ ಯಾವಾಗ ಐಡೆಂಟಿಫೈ ಮಾಡ್ಕೊಳೋಕ್ಕಾಗತ್ತೆ ನನಗೆ ಆ ದೇಶದ ಸಿಟಿಸನ್ಶಿಪ್ ಸಿಕ್ಕಿದರೆ ಮಾತ್ರ ಸಿಟಿಸನ್ಸ್ ಕೆನ್ ಎಂಜಾಯ್ ಆಲ್ ದಿ ರೈಟ್ಸ್ ಗಿವನ್ ಬೈ ದಿ ನೇಷನ್ ನೋಡಿ ನಾನು ಸಿಟಿಸನ್ ಆಗಿದೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಂಡಿಯಾ ಸಿಟಿಸನ್ ಆಗಿದ್ದೆ ಅಂದ್ಕೊಳ್ಳಿ ನನಗೆ ಇಂಡಿಯಾದಲ್ಲಿ ಕೊಡುವಂಥ ಪ್ರತಿಯೊಂದು ರೈಟ್ಸ್ ಕೂಡ ನನಗೆ ಆಟೋಮ್ಯಾಟಿಕ್ಲಿ ಸಿಗುತ್ತೆ ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಅಥವಾ ಏನಾದರೂ ಒಂದು ಪ್ರಾಪರ್ಟಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ ಆಗ ಮಾತ್ರ ನೀವು ಅಬ್ಸರ್ವ್ ಮಾಡಿರ್ಬೋದು ಇಂಡಿಯಾದಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಪ್ರಾಪರ್ಟಿನ ಆಗ ಇಂಡಿಯನ್ ಸಿಟಿಸನ್ ಆಗಿದ್ದರೆ ಮಾತ್ರ ಆಗುವಂಥದ್ದು ಈ ಫಾರಿನರ್ಸ್ ಬಂದು ಇಲ್ಲೇನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಸೊ ಈ ಥರ ರೈಟ್ಸ್ ಎಲ್ಲ ಕೂಡ ನನಗೆ ನಮ್ಮ ಒಂದು ದೇಶ ಕೊಟ್ಟಿದೆ ಏನಕ್ಕೆ ನಾನು ಇಂಡಿಯಾದ ಸಿಟಿಝನ್ಶಿಪ್ ತೊಗೊಂಡು ಇಂಡಿಯಾದ ಸಿಟಿಸನ್ ಆಗಿರೋದ್ರಿಂದ ಶುಡ್ ಡಿಸ್ಚಾರ್ಜ್ ಇಸ್ ಡ್ಯೂಟೀಸ್ ಫಿಕ್ಸ್ಡ್ ಬೈ ನೇಷನ್ ನೋಡಿ ಸಿಟಿಸನ್ ಏನು ಮಾಡಬೇಕು ಆ ದೇಶ ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂದ್ಕೊಳ್ಳಿ ಇಂಡಿಯಾ ಕೆಲವು ಡ್ಯೂಟೀಸ್ನ ನಮಗೆ ಕೊಟ್ಟಿರುತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಎಲೆಕ್ಷನಲ್ಲಿ ವೋಟ್ ಹಾಕಬೇಕು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಕೆಲಸ ಮಾಡಬೇಕು ಈ ಥರ ಎಲ್ಲ ಸೊ ಅದನ್ನೆಲ್ಲ ಕೂಡ ನಮ್ಮ ದೇಶದ ಸಿಟಿಸನ್ಸ್ ಮಾಡ್ತಾ ಇರಬೇಕು ಸಿಟಿಸನ್ಶಿಪ್ ಬೈಂಡ್ ಸಿಟಿಸನ್ಸ್ ಟು ಲಿವ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಲಾ ಆಫ್ ದಿ ಲ್ಯಾಂಡ್ ಈಗ ಏನು ಇವಾಗ ಇಂಡಿಯಾದಲ್ಲಿ ಇರ್ತೀನಿ ಇಂಡಿಯನ್ ಸಿಟಿಸನ್ಶಿಪ್ ನನಗಿರುತ್ತೆ ಸೊ ಏನು ಇಂಡಿಯಾದ ಲಾ ಏನಿದೆ ಅಂದರೆ ರೂಲ್ಸ್ ಎಲ್ಲ ಏನಿದೆ ಅದನ್ನು ನಾನು ಫಾಲೋ ಮಾಡಬೇಕು ಓಕೆ ಅದನ್ನು ಲಾ ಆಫ್ ದಿ ಲ್ಯಾಂಡ್ ಅಂತಾರೆ ಸಿಟಿಸನ್ಸ್ ಗೆಟ್ ಪವರ್ ಟು ಹೋಲ್ಡ್ ಪೊಸಿಷನ್ಸ್ ಫ್ರಮ್ ದಿ ಹೈಯೆಸ್ಟ್ ಟು ದಿ ಲೀಸ್ಟ್ ನೋಡಿರಿ ಯಾವ ದೇಶದ ಸಿಟಿ ಇವಾಗ ನಾನು ಇಂಡಿಯಾದಲ್ಲಿ ಇರ್ತೀನಿ ಅಂದ್ಕೊಳ್ಳಿ ನಾನು ಇಂಡಿಯಾದ ಸಿಟಿಸನ್ ಆಗಿದ್ದರೆ ಇಲ್ಲಿ ನಾನು ಹೈಯೆಸ್ಟ್ ಪೊಜಿ ಪೊಸಿಷನ್ಸ್ ಆಫ್ ಪವರ್ನ ಹೋಲ್ಡ್ ಮಾಡ್ಬೋದು ಅಂದರೆ ನಾನು ಇಲ್ಲಿ ಮಿನಿಸ್ಟರ್ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಪಿ ಎಮ್ ಆಗ್ಬೋದು ಜೊತೆಗೆ ನಾನು ಏನಾದ್ರು ಗೌರ್ಮೆಂಟ್ ಆಫೀಸಲ್ಲಿ ಒಬ್ಬರು ಆಫೀಸರ್ ಆಗ್ಬೋದು ಈ ರೀತಿ ಆದರೆ ಫಾರಿನರ್ಸ್ ಬಂದು ಆಗೋಕ್ಕಾಗತ್ತಾ ಇಲ್ಲ ಯಾಕೆಂದರೆ ಅವ್ರಿಗೆ ಇಂಡಿಯಾ ದೇಶದ ಸಿಟಿಸನ್ಶಿಪ್ ಇಲ್ಲ ಫಾರಿನರ್ಸ್ ಆರ್ ಡಿಪ್ರೈವ್ಡ್ ಆಫ್ ಪೊಲಿಟಿಕಲ್ ರೈಟ್ಸ್ ಮತ್ತು ಯಾರಾದರೂ ಫಾರಿನರ್ಸ್ ಇದ್ದರು ಅಂದ್ಕೊಳ್ಳಿ ಅಂದರೆ ಇಂಡಿಯಾದಿಂದ ಹೊರಗಡೆ ಇರೋರು ಅಥವಾ ಇಂಡಿಯನ್ ಸಿಟಿಸನ್ಶಿಪ್ ಇಲ್ಲದೆ ಇರೋರನ್ನ ನಾವು ಫಾರಿನರ್ಸ್ ಅಂತ ಕರಿತೀವಿ ಸೊ ಈ ಫಾರಿನರ್ಸ್ಗೆ ಈ ರೀತಿ ಪೊಲಿಟಿಕಲ್ ರೈಟ್ಸ್ ಸಿಗೋದಿಲ್ಲ ಅಂದರೆ ಎಲೆಕ್ಷನ್ಗೆ ನಿಲ್ಲೋದು ಈ ರೈಟ್ಸ್ ಇರುತ್ತೆ ಅವ್ರು ಯಾರು ಬಂದು ಎಲೆಕ್ಷನ್ಗೆ ನಿಲ್ಲೋ ಆಗಿಲ್ಲ ಈ ಥರ ಎಲ್ಲ ಕೂಡ ಬರುತ್ತೆ ನೀವು ನೋಡ್ಬೋದು ಇಲ್ಲೊಂದು ಮೈಸೂರು ಪ್ಯಾಲೇಸ್ ಮುಂದೆ ಕೊಟ್ಟಿದ್ದಾರೆ ಇಂಡಿಯನ್ಸ್ ಯಾವ ರೀತಿ ಇರ್ತೀವಿ ನಾವು ನಾವೆಲ್ಲ ಕೂಡ ಇಂಡಿಯನ್ ಸಿಟಿಸನ್ಸ್ ಇವರೆಲ್ಲ ಕೂಡ ಫಾರಿನರ್ಸ್ ನೋಡಿದ್ರೇ ಗೊತ್ತಾಗೋಗ್ಬಿಡುತ್ತೆ ನಮಗೆ ಬೇರೆ ಕಡೆ ಥರ ಎಲ್ಲ ನಮಗೆ ಈಗ ಅಮೇರಿಕಾ ಅಂದ್ಕೊಳ್ಳಿ ಅಲ್ಲಿ ಫುಲ್ ಕನ್ಫ್ಯೂಷನ್ ಆಗುತ್ತೆ ಯಾರು ಯಾವ ದೇಶದವರು ಅಂತ ಇಂಡಿಯಾದಲ್ಲಿ ಆ ಥರ ಏನಾಗೋಲ್ಲ ನೋಡಿದ ತಕ್ಷಣವೇ ಹೇಳ್ಬೋದು ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಝನ್ಶಿಪ್ ಈಗ ಒಂದು ದೇಶದ ಸಿಟಿಸನ್ಶಿಪ್ ಏನಕ್ಕೆ ಕೊಡ್ತಾರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಇಂಡ್ಯಾದಲ್ಲಿ ಎಲ್ಲರಿಗೂ ಇಂಡಿಯನ್ ಸಿಟಿಸನ್ಶಿಪ್ ಇರುತ್ತೆ ಅಂತ ಇದೇ ಥರ ಇನ್ನೂ ಏನೇನು ಮೆಥಡ್ಗಳಿದೆ ಅದೆಲ್ಲದನ್ನು ಕೂಡ ನಾವು ನೋಡ್ತಾ ಹೋಗೋಣ ಬೈ ಬರ್ತ್ ಎನಿ ಪರ್ಸನ್ ಹೂ ಟೇಕ್ಸ್ ಬರ್ತ್ ಇನ್ ಎನಿ ಕಂಟ್ರಿ ಯು ಆರ್ ಶಿ ಅಕ್ವೈರ್ಸ್ ದಿ ಸಿಟಿಜನ್ಶಿಪ್ ಆಫ್ ದಟ್ ಕಂಟ್ರಿ ನ್ಯಾಚುರಲಿ ಈಗ ಯಾವುದೇ ಒಂದು ವ್ಯಕ್ತಿ ಆಗಲಿ ಈವಾಗ ಯಾವುದಾದ್ರೂ ಒಂದು ಮಗು ಇಂಡ್ಯಾದಲ್ಲಿ ಹುಡ್ತು ಅಂದ್ಕೊಳ್ಳಿ ಆ ಮಗುಗೆ ಆಟೋಮ್ಯಾಟಿಕ್ಲಿ ಇಂಡಿಯಾ ದೇಶದ ಸಿಟಿಜನ್ಶಿಪ್ ಸಿಗುತ್ತೆ ಓಕೆ ಅದೇ ಥರ ಒಂದು ಮಗು ಯಾವುದಾದ್ರು ಅಮೆರಿಕಾದಲ್ಲಿ ಹುಡ್ತು ಅಂದ್ಕೊಳ್ಳಿ ಆ ಮಗುಗೆ ಆಟೋಮ್ಯಾಟಿಕ್ಕಾಗಿ ಆ ಅಮೇರಿಕ ದೇಶದ ಸಿಟಿಸನ್ಶಿಪ್ ಸಿಗುತ್ತೆ ಸೊ ಆಟೋಮೆಟಿಕ್ಲಿ ಇದು ಹುಟ್ಟಿದ ತಕ್ಷಣ ಆ ದೇಶದಲ್ಲಿ ಹುಟ್ಟಿದ್ರೆ ಆ ದೇಶದ ಸಿಟಿಸನ್ ಆಗ್ತಾರೆ ವಿತೌಟ್ ಕನ್ಸಿಡರಿಂಗ್ ದಿ ನ್ಯಾಷನಾಲಿಟಿ ಆಫ್ ಇಸ್ ಅವರ್ ಪೇರೆಂಟ್ಸ್ ದಿ ಸಿಟಿಸನ್ಶಿಪ್ ಈಸ್ ಗ್ರಾಂಟೆಡ್ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾಗೆ ಯಾರೋ ಒಬ್ಬರು ಫಾರಿನರ್ ಬಂದಿರ್ತಾರೆ ಅಂದ್ಕೊಳ್ಳಿ ಇಲ್ಲೇ ಅವ್ರಿಗೆ ಮಗು ಆಗ್ಬಿಡುತ್ತೆ ಆವಾಗ ಆ ಮಗು ಇಂಡಿಯಾ ದೇಶದ ಸಿಟಿಸನ್ ಆಗುತ್ತೆ ಆಟೋಮೆಟಿಕ್ಲಿ ಅವ್ರ ಪೇರೆಂಟ್ಸ್ ನಮಗೆ ಬೇಡ ಅಂದರೆ ಅಷ್ಟೇ ಬೇಡ ಅನ್ಕೊಬೋದು ಆದರೆ ನಮ್ಮಲ್ಲಿ ರೈಟ್ ಸಿಗುತ್ತೆ ಅವ್ರದ್ದು ಇಂಡಿಯನ್ ಸಿಟಿಸನ್ ಆಗೋದಕ್ಕೆ ಆ ಮಗುಗೆ ಈ ರೀತಿ ಅವ್ರು ಯಾವುದೇ ನೇಷನ್ಗೆ ಸೇರಿದವರು ಅವರು ಪಾಕಿಸ್ತಾನಕ್ಕೆ ಸೇರಿದವರ ಅಥವಾ ಅಫ್ಘಾನಿಸ್ತಾನಕ್ಕೆ ಸೇರಿದವ್ರ ಅವೆಲ್ಲ ಲೆಕ್ಕ ಬರೋಲ್ಲ ಅಕಸ್ಮಾತ್ ಅವ್ರ ತಂದೆ ತಾಯಿ ಇಂಡಿಯಾಗೆ ಬಂದು ಇಲ್ಲೇನಾದರೂ ಒಂದು ಐದು ವರ್ಷ ಆ ಥರ ಇದ್ದುಬಿಟ್ಟು ಇಲ್ಲೇನಾದ್ರು ಅವ್ರ ಮಕ್ಳು ಉಟ್ಬಿಟ್ರು ಅಂದರೆ ಇಂಡಿಯನ್ ದೇಶದ ಸಿಟಿಸನ್ ಆಗಿಬಿಡ್ಬೋದು ಅವರು ಇದೇ ಥರ ಅಮೆರಿಕಾದಲ್ಲೂ ಅಷ್ಟೇ ಇವಾಗ ಇಲ್ಲಿಂದ ಏನಾದರೂ ಹೋಗಿರೋರು ಅಲ್ಲೇನಾದರೂ ಒಂದು ಐದು ವರ್ಷ ಕೆಲಸಕ್ಕೋ ಏನಕ್ಕೆ ಹೋಗಿರ್ತಾರೆ ಅಲ್ಲೇನಾದರೂ ಮಕ್ಕಳಾಯ್ತು ಅಂದ್ಕೊಳ್ಳಿ ಅವರು ಆ ದೇಶದ ಸಿಟಿಸನ್ ಆಗಿಬಿಡ್ತಾರೆ ಅದ್ರ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಬೇರೆ ಬೇರೆ ರೂಲ್ಸ್ ಮಾಡ್ಕೊಂಡಿರ್ತಾರೆ ಆದರೆ ಮೇನ್ ಬೇಸಿಕ್ ನಾನು ಹೇಳ್ತಾ ಇರೋದು ದೇರ್ ಫೋರ್ ಬರ್ತ್ ಇಸ್ ಎನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಗೆಟಿಂಗ್ ಸಿಟಿಸನ್ಶಿಪ್ ಆಫ್ ಎ ಕಂಟ್ರಿ ಸೊ ಅದರಿಂದ ಹುಟ್ಟೋದು ಅಥವಾ ಬರ್ತ್ ಅನ್ನೋದೇನಿದ್ವಿ ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಫಾರ್ ಎಕ್ಸಾಂಪಲ್

ಸೊ ಅವಾಗಿಂದ ಹುಟ್ಟಿದವರೆಲ್ಲ ಕೂಡ ಇಂಡಿಯನ್ ಸಿಟಿಸನ್ಸ್ ಆಗಿರ್ತಾರೆ ನೆಕ್ಸ್ಟ್ ಬಂದು ಇವಾಗ ಮೊದಲನೇದು ಬೈ ಬರ್ತ್ ಅಂದರೆ ಹುಟ್ಟತಾನೆ ಅವ್ರಿಗೆ ಸಿಟಿಸನ್ಶಿಪ್ ಸಿಗುವಂಥದ್ದು ನೆಕ್ಸ್ಟ್ ಬಂದು ಬೈ ಇನ್ಹೆರಿಟೆನ್ಸ್ ಏನಿದು ನೋಡೋಣ ಇನ್ ದಿಸ್ ಮೆಥಡ್ ಆ್ಯನ್ ಇಂಡಿವಿಜುವಲ್ ಗೆಟ್ಸ್ ದಿ ಸಿಟಿಸನ್ಶಿಪ್ ಆನ್ ದಿ ಬೇಸಿಸ್ ಆಫ್ ನ್ಯಾಷನಾಲಿಟಿ ಆಫ್ ಈಸ್ ಆರ್ ಅವರ್ ಪೇರೆಂಟ್ಸ್

ಅವ್ರ ತಂದೆ ತಾಯಿ ಇಬ್ಬರು ಕೂಡ ಇಂಡಿಯನ್ಸ್ ಅವರು ಇಂಡಿಯನ್ ಫ್ಯಾಮಿಲಿಗೆ ಸೇರಿದಂಥವ್ರು ಸೊ ಅವ್ರಿಗೆ ಇಂಡಿಯನ್ ಸಿಟಿಜನ್ ಸಿಟಿಜನ್ಶಿಪ್ ತಗೊಳ್ಳೋದಕ್ಕೆ ತೊಗೊಳೋದಕ್ಕೆ ಹಕ್ಕಿರುತ್ತೆ ಅವ್ರಿಗೆ ನೆಕ್ಸ್ಟ್ ಬಂದು ಬೈ ರಿಜಿಸ್ಟ್ರೇಷನ್ ಸಿಟಿಜನ್ಶಿಪ್ ಆಫ್ ಎನಿ ಕಂಟ್ರಿ ಕ್ಯಾನ್ ಬಿ ಟೇಕನ್ ಬೈ ವೇ ಆಫ್ ಸಬ್ಮಿಷನ್ ಆಫ್ ಎ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್ ಟು ದಿ ಕನ್ಸರ್ಂಡ್ ಆಫೀಸ್ ಅಂದರೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾನು ಇಂಡಿಯಾದ ಸಿಟಿಸನ್ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು ಅಮೇರಿಕಾದ ಸಿಟಿಸನ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟರೆ ಆಗಲೂ ಕೂಡ ನಮ್ಮನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಂಡಿಯಾ ಸಿಟಿಸನ್ ಮಾಡ್ಕೊಳ್ತಾರೆ ಅಥವಾ ಯು ಎಸ್ ಸಿಟಿಸನ್ ಮಾಡ್ಕೊಳ್ತಾರೆ ಆದರೆ ಇದಕ್ಕೆ ತುಂಬ ಸ್ಟ್ರಿಕ್ಟ್ ಕಂಡೀಷನ್ಸ್ ಇರುತ್ತೆ ಎಲ್ಲರೂ ಅಪ್ಲೈ ಮಾಡಿ ಎಲ್ಲರಿಗೂ ಸಿಟಿಸನ್ಶಿಪ್ ಸಿಗೋದಿಲ್ಲ ಎವ್ರಿ ನೇಷನ್ ಇಂಪೋಸ್ ಅ ಸರ್ಟೆನ್ ಕಂಡೀಷನ್ಸ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬೈ ಎನ್ ಇಂಡಿವಿಜುವಲ್ ಒಂದೊಂದು ದೇಶದವರು ಒಂದೊಂದು ಕಂಡೀಷನ್ಸ್ ಹಾಕಿರ್ತಾರೆ ಈಗ ಕೆನಡಾದಲ್ಲೆಲ್ಲ ಐದು ವರ್ಷ ಇದ್ದರೆ ಅಪ್ಲೈ ಮಾಡ್ಬೋದು ಯು ಎಸ್ ಎಲ್ಲೆಲ್ಲ ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಇರಬೇಕು ಈ ಥರ ಒಂದೊಂದು ದೇಶದವರು ಒಂದೊಂದು ಥರ ಹೇಳಿರ್ತಾರೆ ಫಾರ್ ಎಕ್ಸಾಂಪಲ್ ದೋಸ್ ಓರ್ ರಿಸೈಡಿಂಗ್ ಇನ್ ಇಂಡಿಯಾ ಫಾರ್ ಎ ಮಿನಿಮಮ್ ಆಫ್ ಫೈವ್ ಇಯರ್ಸ್ ಕ್ಯಾನ್ ಗೆಟ್ ಸಿಟಿಜನ್ಶಿಪ್ ಬೈ ದಿ ವೇ ಆಫ್ ರಿಜಿಸ್ಟ್ರೇಷನ್ ಈಗ ಇಂಡಿಯಾದಲ್ಲೇನು ಫೈವ್ ಇಯರ್ಸ್ ಮಾಡಿದ್ದಾರೆ ಅಂದರೆ ಇಂಡಿಯಾದಲ್ಲಿ ಫೈವ್ ಇಯರ್ಸ್ ಯಾರಾದರೂ ಇದ್ದರು ಅಂದ್ಕೊಳ್ಳಿ ಅವ್ರಿಗೆ ಇಂಡಿಯನ್ ದೇಶದ ಸಿಟಿಜನ್ಶಿಪ್ ತೊಗೊಳೋದಕ್ಕೆ ಅವ್ರಿಗೆ ಆಫ್ ಒಂದು ಫಾರ್ಮ್ನ ಫಿಲ್ ಮಾಡಿ ಕೊಡ್ಬೋದು ಫೈವ್ ಇಯರ್ಸ್ ಮಿನಿಮಮ್ ಇಂಡಿಯಾದಲ್ಲಿ ಇರಬೇಕು ಅಂತ ನೆಕ್ಸ್ಟ್ ಬಂದು ಬೈ ಇನ್ಕಾರ್ಪ್ರೇಷನ್ ಏನಿದು

ಸಿಕ್ಬಿಡುತ್ತೆ ಇದನ್ನು ಇನ್ಕಾರ್ಪೊರೇಷನ್ ಅಂತ ಕರೆಯೋದು ಜನ್ರಲಿ ಎ ಕಂಟ್ರಿ ಗೆಟ್ಸ್ ಇನ್ಕಾರ್ಪೊರೇಟೆಡ್ ಬೈ ಎ ವೇ ಆಫ್ ವಾರ್ ಆರ್ ವಾಲಂಟ್ರಿಲಿ ವಿತ್ ಅನದರ್ ಕಂಟ್ರಿ ಸೊ ಯಾವ ರೀತಿ ಈ ಥರ ಇನ್ಕಾರ್ಪೊರೇಷನ್ ಆಗುತ್ತೆ ಏನಾದರೂ ಯುದ್ಧ ಮಾಡಿ ಇವಾಗ ಚೈನಾದವ್ರು ಏನು ಮಾಡಿದ್ರು ಯುದ್ಧ ಮಾಡಿ ಟಿಬೆಟ್ನ ಅವ್ರ ಜೊತೆ ಜಾಯಿನ್ ಮಾಡಿಕೊಂಡ್ರು ಸೊ ಟಿಬೆಟಿಯನ್ಸ್ಗೆಲ್ಲ ಚೈನೀಸ್ ಸಿಟಿಜನ್ಶಿಪ್ ಸಿಕ್ತು ಈ ಥರ ಯುದ್ಧ ಮಾಡಿ ಮಾಡ್ಕೊಳ್ಬೋದು ಅಥವಾ ಇಲ್ಲ ನಮಗೆ ಇಷ್ಟ ನಾವು ಆ ದೇಶದ ಜೊತೆ ಜಾಯ್ನ್ ಆಗ್ತೀವಿ ಅಂತ ಸಿಕ್ಕಿಂ ಫಾರ್ ಎಕ್ಸಾಂಪಲ್ ಆ ಥರ ಜಾಯ್ನ್ ಆಗ್ಬೋದು ಈವನ್ ಆನ್ ಸಚ್ ಒಕೇಶನ್ಸ್ ದ ಸಿಟಿಸನ್ಶಿಪ್ ಆಫ್ ದ ಕಂಟ್ರಿ ಟು ವಿಚ್ ಇನ್ಕಾರ್ಪ್ರೇಟೆಡ್ ಈಸ್ ಗಿವನ್ ಸೊ ಆಲ್ರೆಡಿ ಹೇಳಿರೋ ಥರ ಮೆಥಡ್ಸ್ ಆಫ್ ಲೂಸಿಂಗ್ ಸಿಟಿಸನ್ಶಿಪ್ ಈಗ ಸಿಟಿಜನ್ಶಿಪ್ ಯಾವ ಥರ ತಗೊಳ್ಬೋದು ಅಂತ ನಮ್ಗೆ ಗೊತ್ತಾಯಿತು ಬೈ ಬರ್ತ್ ಇರ್ಬೋದು ಬೈ ಇನ್ಕಾರ್ಪ್ರೇಷನ್ ಇರ್ಬೋದು ಸೊ ಇವೆಲ್ಲ ಕೂಡ ನೋಡಿದ್ವಿ ನಾವು ಓಕೆ ಯಾವ ರೀತಿ ಇಂಡಿಯನ್ ಸಿಟಿಜನ್ಶಿಪ್ ನಾವು ತಗೊಳ್ಬೋದು ಅಂತ ಅದೇ ರೀತಿ ಯಾವ ರೀತಿ ಇಂಡಿಯನ್ ಶಿ ಸಿಟಿಸನ್ಶಿಪ್ನ ಕಳ್ಕೊಳ್ಬೋದು ಕ್ಯಾನ್ಸಲ್ ಆಗುತ್ತೆ ಯಾವಾಗ ನೋಡೋಣ ಬೈ ರಿನೌನ್ಸಿಯೇಷನ್ ನೋಡಿ ಯಾವುದೇ ದೇಶದ ಸಿಜ ಸಿಟಿಸನ್ಶಿಪ್ನ ಸಿಂಪ್ಲಿ ಆ ದೇಶದವ್ರು ಕ್ಯಾನ್ಸಲ್ ಮಾಡೋದಿಲ್ಲ ನಾವು ಕೇಳಿದ್ರೆ ಮಾತ್ರ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲಾಂದರೆ ಮಾಡೋದಿಲ್ಲ ಬೈ ರಿನೌನ್ಸಿಯೇಷನ್ ಎನಿ ಇಂಡಿಯನ್ ಸಿಟಿಸನ್ ಇನ್ ದಿ ಇವೆಂಟ್ ಆಫ್ ಗೆಟಿಂಗ್ ಸಿಟಿಜನ್ಶಿಪ್ ಆಫ್ ಅನದರ್ ಕಂಟ್ರಿ ಕ್ಯಾನ್ ವಾಲಂಟರ್ಲಿ ರಿನೌನ್ಸ್ ದಿ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಬೈ ಡಿಕ್ಲರೇಷನ್ ಥ್ರೂ ಎನ್ ಅಪ್ಲಿಕೇಶನ್ ಫಾರ್ಮ್ ಟು ದಿ ರಿಜಿಸ್ಟ್ರೇಷನ್ ಆಫೀಸ್ ನೋಡಿರಿ ವಾಲಂಟಿರ್ಲಿ ಇದನ್ನು ರಿನೌನ್ಸ್ ಮಾಡಬೇಕು ಅಂದರೆ ನನಗೆ ಇಂಡಿಯನ್ ಸಿಟಿಸನ್ಶಿಪ್ ಬೇಡ ಅಂತ ಏನಕ್ಕೆ ಬೇಡ ಅಂತಾರೆ ಫಾರ್ ಎಕ್ಸಾಂಪಲ್ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮಾಡಿರ್ತಾರೆ ಸೊ ಅಲ್ಲಿ ದೇಶದಲ್ಲಿ ಅವ್ರಿಗೆ ಸಿಟಿಸನ್ಶಿಪ್ ಸಿಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅಲ್ಲಿ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡಿಕೊಂಡು ಏನು ಮಾಡ್ತಾರೆ ಇಂಡಿಯಾ ದೇಶದ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಸೊ ಒಂದು ಅಪ್ಲಿಕೇಶನ್ ಕೊಟ್ಟು ನಾನು ಇನ್ಮೇಲೆ ಅಮೇರಿಕನ್ ಸಿಟಿಸನ್ ನಾನು ಇಂಡಿಯನ್ ಸಿಟಿಸನ್ ಆಗೋಲ್ಲ ಕ್ಯಾನ್ಸಲ್ ಮಾಡಿರಿ ಅಂತ ಕ್ಯಾನ್ಸಲ್ ಮಾಡುವಂಥದ್ದು ಬೈ ಟರ್ಮಿನೇಷನ್ ಎನಿ ಸಿಟಿಸನ್ ಆಫ್ ಇಂಡಿಯಾ ಇನ್ ದಿ ಇವೆಂಟ್ ಆಫ್ ಸೆಕ್ಯೂರಿಂಗ್ ದಿ ಸಿಟಿಸನ್ಶಿಪ್ ಆಫ್ ಅನದರ್ ಕಂಟ್ರಿ

ಅಂದರೆ ಇನ್ನು ಮೇಲೆ ನೀವು ಇಂಡಿಯನ್ ಸಿಟಿಸನ್ ಅಲ್ಲ ಯಾಕೆಂದರೆ ನೀವು ಆಲ್ರೆಡಿ ಅಮೇರಿಕನ್ ಸಿಟಿಸನ್ಶಿಪ್ ಇದೆ ಅಥವಾ ಅಫ್ಘಾನಿಸ್ತಾನ್ ಸಿಟಿಸನ್ಶಿಪ್ ಇದೆ ಅಂತ ಬೈ ಡಿಪ್ರೈವೇಷನ್ ಎನಿ ಇಂಡಿವಿಜುವಲ್ ಇನ್ ದ ಇವೆಂಟ್ ಆಫ್ ಸೆಕ್ಯೂರಿಂಗ್ ದಿ ಸಿಟಿಝನ್ಶಿಪ್ ಆಫ್ ಇಂಡಿಯಾ ಅನ್ಲಾಫುಲಿ ಆರ್ ಫೌಂಡ್ ಎಂಗೇಜ್ಡ್ ಇನ್ ಆ್ಯಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಆರ್ ಇನ್ಸಬಾರ್ಡಿನೇಟ್ ಬಿಹೇವಿಯರ್ ಬಿಫೋರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇರ್ ಸಿಟಿಸನ್ಶಿಪ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ದಿಸ್ ಈಸ್ ಎ ಫೋರ್ಸ್ಫುಲ್ ಡಿಪ್ರೈವೇಷನ್ ಸೊ ಇಲ್ಲಿ ಏನಾಗ್ತಾ ಇದೆ ಡಿಪ್ರೈವೇಷನ್ನಲ್ಲಿ ಈಗ ಯಾವುದೋ ಒಂದು ವ್ಯಕ್ತಿ ಇರ್ತಾನೆ ಫಾರ್ ಎಕ್ಸಾಂಪಲ್ ನಾನು ಅಂದ್ಕೊಳ್ಳಿ ನಾನು ಇವಾಗ ಯಾರೋ ಒಬ್ರು ಅಮೇರಿಕಾದವ್ರು ಇರ್ತಾರೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬಂದು ಇಂಡಿಯನ್ ಸಿಟಿಸನ್ಶಿಪ್ನ ತೊಗೊಂಡಿರ್ತಾರೆ ಆದರೆ ಇಂಡಿಯನ್ ಸಿಟಿಸನ್ಶಿಪ್ನ ಲೀಗಲಿ ತಗೊಂಡಿರಲ್ಲ ಏನೋ ಮೋಸ ಮಾಡಿಬಿಟ್ಟು ಏನೋ ಟ್ವಿಸ್ಟ್ ಮಾಡಿಬಿಟ್ಟು ಈಗ ಐದು ವರ್ಷ ಇಂಡಿಯಾದಲ್ಲಿ ಇರಬೇಕು ಅಂತ ಹೇಳಿದ್ವಲ್ಲ ಆ ಥರ ಬರೀ ಆರು ತಿಂಗ್ಳಿದ್ಬಿಟ್ಟು ನಾನು ಐದು ವರ್ಷದಿಂದ ಇದ್ದೆ ಅಂತ ಹೇಳ್ಬಿಟ್ಟು ಏನಾದ್ರು ಡಾಕ್ಯುಮೆಂಟ್ ಮಾಡೋದು ಈ ಥರ ಏನಾದರೂ ಫೋರ್ಜ್ ಮಾಡೋದು ಈ ಥರ ಮಾಡ್ಬಿಟ್ಟು ಇಲ್ಲ ನಮ್ಮ ಅಪ್ಪ ಅಮ್ಮ ಇಂಡಿಯನ್ಸೇ ಆಗಿದ್ರು ಅಂತೇಳ್ಬಿಟ್ಟು ಸುಳ್ಳು ಹೇಳೋದು ಈ ಥರ ಏನಾದರೂ ಮಾಡಿ ಅವರು ಇಂಡಿಯನ್ ಸಿಟಿಸನ್ಶಿಪ್ ತೊಗೊಂಡಿದ್ರೆ ಆಗ ನಾವು ಏನು ಮಾಡ್ತೀವಿ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಇಂಡಿಯನ್ ಸಿಟಿಝನ್ಶಿಪ್ನ ಕ್ಯಾನ್ಸಲ್ ಮಾಡ್ತೀವಿ ಅದು ಮತ್ತೆ ಏನಾದರೂ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸಲ್ಲಿ ಅಂದರೆ ಇಂಡಿಯಾನ ಹಾಳು ಮಾಡೋದಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಟೆರ್ರರಿಸಮ್ ಮಾಡೋದು ಅಥವಾ ಇಂಡಿಯಾಗೆ ತೊಂದರೆ ಕೊಡೋಕ್ಕೆ ನೋಡೋದು ಈ ಥರದ್ದೇನಾದರೂ ಮಾಡಿದ್ರೆ ಆಗ ಈ ಥರ ಎಲ್ಲ ಕೆಲವು ಅನ್ಲಾಫುಲ್ ಆ್ಯಕ್ಟಿವಿಟೀಸೆಲ್ಲ ಮಾಡಿದ್ರೆ ಆಗ ಕೂಡ ನಾವು ಅವರ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡ್ತೀವಿ ದಿಸ್ ಇ ಇದನ್ನು ಫೋರ್ಸ್ಫುಲ್ ಡಿಪ್ರೈವೇಷನ್ ಅಂತ ಕರಿತೀವಿ ಅಂದರೆ ಅವರ ಅವರಷ್ಟಕ್ಕೆ ಅವರೇ ಕ್ಯಾನ್ಸಲ್ ಮಾಡ್ಕೊಳ್ಳೋಲ್ಲ ನಾವೇ ಫೋರ್ಸ್ಫುಲ್ಲಾಗಿ ಅವ್ರನ್ನ ಇಂಡಿಯನ್ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡುವಂಥದ್ದು ಇದೇ ಥರ ಬರೀ ಅಲ್ಲ ಬೇರೆ ದೇಶದಲ್ಲೂ ಅವ್ರೇನಾದ್ರೂ ಸರಿಯಾಗಿ ನಡ್ಕೊಂಡಿಲ್ಲ ಅಂದರೆ ಅವ್ರ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಕಳಿಸ್ತಾರೆ ಸೊ ಇಲ್ಲಿಗೆ ನಿಮ್ಮ ಲೆಸನ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಬೇರೆ ಯಾವ ಲೆಸನ್ ನಿಮಗೆ ಬೇಕು ಅಂದ್ರೂ ಕೂಡ ಅದನ್ನು ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕೂಡ ಶೇರ್ ಮಾಡಿ ಆಗ ಚಾನೆಲ್ ಕೂಡ ಬೆಳೆಯುತ್ತೆ ಸೊ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಓಕೆ ಬಾಯ್